ಅರ್ಥ ಮಾಡಿಕೊಳ್ಳೋಣ ಫಸ್ಟ್ ಕ್ವೆಶನ್ ಕಲರ್ಸ್ ಆಫ್ ಸೈಲೆನ್ಸ್ ಇಸ್ ದ ರಿಯಲ್ ಸ್ಟೋರಿ ಆಫ್ ಕಲರ್ಸ್ ಆಫ್ ಸೈಲೆನ್ಸ್ ಈ ಪಾಠ ಒಬ್ಬ ವ್ಯಕ್ತಿಯ ನಿಜವಾದ ಜೀವನ ಕಥೆ ಹಂಗಾರ ಇದು ಯಾರ ಕಥೆ ಅಂತಕ್ಕಂಥದ್ದು ಈ ಪ್ರಶ್ನೆಯ ಉದ್ದೇಶ ಆಪ್ಷನ್ಸ್ ಆರ್ ಎ ಸಾಯಿ ಪರಾಂಜಪೆ ಬಿ ಸಲೀಮಲಿ ಸಿ ಸತೀಶ್ ಗುಜ್ರಾಲ್ ಡಿ ಕಪಿಲ್ ದೇವ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸತೀಶ್ ಗುಜ್ರಾಲ್ ಕಲರ್ಸ್ ಆಫ್ ಸೈಲೆನ್ಸ್ ಈ ಪಾಠ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಸತೀಶ್ ಗುಜ್ರಾಲ್ ಅವರ ಜೀವನಕ್ಕೆ ಸಂಬಂಧಪಟ್ಟದ್ದು ಆಗಿದೆ ಸೆಕೆಂಡ್ ಕ್ವೆಶನ್ ಸತೀಶ್ ಫ್ರೆಂಡ್ ವಾಸ್ ಡ್ಯಾಶ್ ಸತೀಶನ ಗೆಳೆಯ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಸಾರ್ ಎ ಇಂದರ್ ಬಿ ಖಲಂದರ್ ಸಿ ಸುರೇಂದರ್ ಡಿ ಹರ್ಭಜನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸುರೇಂದರ್ ಸುರೇಂದ್ರ ಅಂತಕ್ಕಂಥವ ಸತೀಶನ ಗೆಳೆಯನಾಗಿದ್ದ ಥರ್ಡ್ ಕ್ವೆಶನ್ ಸತೀಶ್ ಫ್ಯಾಮಿಲಿ ವೆನ್ ಟು ಡ್ಯಾಶ್ ಟು ಸ್ಪೆಂಡ್ ಹಾಲಿಡೇಸ್ ಸತೀಶನ ಕುಟುಂಬದ ಸದಸ್ಯರು ರಜಾಕಾಲದ ಕಾಲದ ಅವಧಿಯನ್ನು ಕಳೀಲಿಕ್ಕೆ ಎಲ್ಲಿಗೆ ಹೋಗಿದ್ರು ಅಂತಕ್ಕಂಥದ್ದು ಯಾವ ಊರಿಗೆ ಹೋಗಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಅಮೇರಿಕಾ ಬಿ ಡೆಲ್ಲಿ ಸಿ ಕಾಶ್ಮೀರ್ ಡಿ ಕನ್ಯಾಕುಮಾರಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಾಶ್ಮೀರ್ ಸತೀಶನ ಕುಟುಂಬದ ಸದಸ್ಯರು ರಜೆಯ ಅವಧಿಯಲ್ಲಿ ಕಾಶ್ಮೀರಕ್ಕೆ ಹೋಗಿದ್ರು ನೆಕ್ಸ್ಟ್ ಕ್ವೆಶನ್ ಸತೀಶ್ ಬ್ರದರ್ ವಾಸ್ ಡ್ಯಾಶ್ ಸತೀಶ್ನ ಸಹೋದರ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಚಂದರ್ ಬಿ ಸುರೇಂದರ್ ಇಂದರ್ ಡಿ ಸುಖ್ವಿಂದರ್ ಸತೀಶ್ ಬ್ರದರ್ ವಾಸ್ ಇಂದರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂದರ್ ಸತೀಶನ ಸಹೋದರ ಇಂದರ್ ನೆಕ್ಸ್ಟ್ ಕ್ವೆಶನ್ ಮೈ ಸನ್ ಇಸ್ ನಾಟ್ ಡಂಪ್ ಸ ಹೂ ಸೇಡ್ ದಿಸ್ ನನ್ನ ಮಗ ಮೂಗನಲ್ಲ ಅಂಥೇಳಿ ಈ ಮಾತನ್ನು ಯಾರು ಹೇಳ್ತಾರ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಸಾರ್ ಎ ಅವತಾರ್ ನರೇನ್ ಬಿ ಸತೀಶ್ ಮದರ್ ಸಿ ಗ್ರ್ಯಾಂಡ್ ಮದರ್ ಡಿ ಗ್ರ್ಯಾಂಡ್ ಫಾದರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅವತಾರ್ ನರೇನ್ ಅವತಾರ್ ನರೇನ್ ಅವರು ಅಂದ್ರೆ ಸತೀಶ್ನ ತಂದೆ ಈ ಮಾತನ್ನ ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ಒನ್ ಡೇ ಸತೀಶ್ ಸಾ ಎ ಡ್ಯಾಶ್ ತ್ರೂ ವಿಂಡೋ ಒಂದು ದಿನ ಸತೀಶ್ ಅಕಸ್ಮಾತ್ ತನ್ನ ರೂಮಿನ ಕಿಟಕಿಯ ಮೂಲಕ ಏನನ್ನು ನೋಡ್ತಾನೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಲಾಯನ್ ಬಿ ಟೈಗರ್ ಸಿ ಬರ್ಡ್ ಡಿ ಡಾಗ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬರ್ಡ್ ಒಂದು ದಿನ ಸತೀಶ ಅಕಸ್ಮಾತ್ ಆಗಿ ಆತನ್ನ ರೂಮಿನ ಕಿಟಕಿಯ ಮೂಲಕ ಒಂದು ಪಕ್ಷಿಯನ್ನು ನೋಡ್ತಾನೆ ನೆಕ್ಸ್ಟ್ ಕ್ವೆಶನ್ ಸತೀಶ್ ಡಿಡ್ ನಾಟ್ ವಾಂಟ್ ಟು ಗೋ ಟು ದ न्यू स्कूल बिकाज सतीशा शाले हमली दो प्रश्ने सार ए इट वाज फार अवे टीचर्स वे नॉट गुड चिल्ड्रन वुड मेक फन डेफनेस डी द स्कूल बिल्डिंग वाज नॉट अट्रैक्टिव द राइट आंसर सी ದ ಚಿಲ್ಡ್ರನ್ ವುಡ್ ಮೇಕ್ ಫನ್ ಆಫ್ ಇಸ್ ಡೆಫ್ನೆಸ್ ಸತೀಶನಿಗೆ ಹೊಸ ಶಾಲೆಗೆ ಹೋಗಲಿಕ್ಕೆ ಏಕೆ ಬಯಸಲಿಲ್ಲ ಅಂದರೆ ಆತನಿಗೆ ಇರ್ತಕ್ಕಂಥ ಕಿವಿಯ ತೊಂದರೆ ಕೇಳಿಸುವಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ನೋಡಿ ಅಲ್ಲಿಯ ವಿದ್ಯಾರ್ಥಿಗಳು ಆತನನ್ನು ಗೇಲಿ ಮಾಡ್ಬೋದು ಅಂಥೇಳಿ ಅವ ತಿಳ್ಕೊಂಡು ಹೊಸ ಶಾಲೆಗೆ ಹೋಗಲಿಕ್ಕೆ ಬಯಸಲಿಲ್ಲ ನೆಕ್ಸ್ಟ್ ಕ್ವೆಶನ್ ಸತೀಶ್ ವಾಸ್ ಇನ್ಸ್ಪೈರ್ಡ್ ಬೈ ಡ್ಯಾಶ್ ಸತೀಶ ಯಾರಿಂದ ಸ್ಫೂರ್ತಿಗೊಂಡ ಪ್ರಭಾವಕ್ಕೆ ಒಳಗಾದ ಯಾವುದನ್ನು ನೋಡಿ ಆತನಿಗೆ ಸ್ಫೂರ್ತಿ ಬಂತು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ ಆರ್ ಎ ಹೀಸ್ ಫ್ರೆಂಡ್ ಬಿ ಹಿಜ್ ಬ್ರದರ್ ಸಿ ಹೀಸ್ ಮದರ್ ಡಿ ದ ಬರ್ಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ದ ಬರ್ಡ್ ಪಕ್ಷಿಯ ವಿಶೇಷತೆ ಮತ್ತು ಅದರಲ್ಲಿರ್ತಕ್ಕಂಥ ಅತ್ಯಧಿಕ ಶಕ್ತಿಯನ್ನು ಗಮನಿಸಿ ಸತೀಶ ಆ ಪಕ್ಷಿಯಿಂದ ಒಂದು ಸ್ಫೂರ್ತಿಯನ್ನು ಪಡಿತಾನೆ ಆ ನಂತರ ಆ ಪಕ್ಷಿಯ ಚಿತ್ರವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ನೆಕ್ಸ್ಟ್ ಕ್ವೆಶನ್ ಸತೀಶ್ ಕುಡ್ ನಾಟ್ ಟಾಕ್ ಫ್ರೀಲಿ ವಿತ್ ಅದರ್ಸ್ ಬಿಕಾಸ್ ಸತೀಶನಿಗೆ ತನ್ನ ಕುಟುಂಬದ ಸದಸ್ಯರನ್ನು ಬಿಟ್ಟು ಬೇರೆಯದವ್ರ ಜೊತೆಗೆ ನಿರಾತಂಕವಾಗಿ ಮಾತನಾಡಲಿಕ್ಕೆ ಸಾಧ್ಯವಾಗಲ್ಲ ಏಕೆ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ವಾಸ್ ನಾಟ್ ಏಬಲ್ ಟು ಹಿಯರ್ ಪ್ರಾಪರ್ಲಿ ಬಿ ಹಿ ವಾಸ್ ಆನ್ ದ ಬೆಡ್ ಸಿ ಹಿ ವಾಸ್ ಶೈ ಡಿ ಹಿ ವಾಸ್ ಆಂಗ್ರಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಹಿ ವಾಸ್ ನಾಟ್ ಏಬಲ್ ಟು ಹಿಯರ್ ಪ್ರಾಪರ್ಲಿ ಸತೀಶ ಮತ್ತೊಬ್ಬರ ಜೊತೆಗೆ ಮಾತನಾಡಲಿಕ್ಕೆ ಏಕೆ ಹಿಂಜರಿಕೆ ಮಾಡ್ತಾ ಇದ್ದ ಅಂದರೆ ಅವ್ರು ಹೇಳಿದ್ದು ಈತನಿಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಹೀಗಾಗಿ ಮತ್ತೊಬ್ಬರ ಜೊತೆಗೆ ಮಾತನಾಡಲಿಕ್ಕೆ ಹಿಂಜರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದ ನೆಕ್ಸ್ಟ್ ಕ್ವೆಶನ್ ಸತೀಶ್ ಫಾದರ್ ಫೆಲ್ಟ್ ದ್ಯಾಟ್ ಆರ್ಟಿಸ್ಟ್ ಡ್ಯಾಶ್ ಕಲಾವಿದರ ಬಗ್ಗೆ ಸತೀಶನ ತಂದೆಯ ಅಭಿಪ್ರಾಯ ಏನಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಆರ್ ಲೇಝಿ ಬಿ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ ಡ್ರಾಯಿಂಗ್ ಸಿ ನಾಟ್ ಮೇಕ್ ಮಚ್ ಮನಿ ಡಿ ಹ್ಯಾವ್ ಲೆಸ್ ನಾಲೆಜ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನಾಟ್ ಮೇಕ್ ಮಚ್ ಮನಿ ಕಲಾವಿದರು ಹೆಚ್ಚು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಇದರಿಂದ ಜೀವನ ನಡೆಸೋದು ಬಹಳ ಕಷ್ಟವಾಗ್ಬೋದು ಅಂತಕ್ಕಂಥದ್ದು ಸತೀಶನ ತಂದೆಯ ಅಭಿಪ್ರಾಯವಾಗಿತ್ತು ನೆಕ್ಸ್ಟ್ ಕ್ವೆಶನ್ ಸತೀಶ್ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ಸೈನ್ ಪೇಜಸ್ ವಿತ್ ಡ್ಯಾಶ್ ಸತೀಶ ನೋಟ್ಬುಕ್ಕಿನ ಪ್ರತಿ ಪುಟಗಳನ್ನು ಯಾವುದರಿಂದ ತುಂಬಲಿಕ್ಕೆ ಪ್ರಾರಂಭ ಮಾಡಿದ ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಫೋಟೋಸ್

ಸತೀಶ್ ಗುಜ್ರಾಲ್ ಅವರು ವಿವಿಧ ಕಲೆಯ ಪ್ರಕಾರಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದರು ಹಾಗಾದ್ರೆ ಆ ಪ್ರಕಾರಗಳು ಯಾವುವು ಅನ್ನೋದು ಈ ಪ್ರಶ್ನೆಯ ಉದ್ದೇಶ ಆಪ್ಷನ್ಸ್ ಆರ್ ಎ ಪೇಂಟಿಂಗ್ ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್ ಬಿ ಪೇಂಟಿಂಗ್ ಡಾನ್ಸಿಂಗ್ ಆ್ಯಂಡ್ ಟಾಯ್ ಮೇಕಿಂಗ್ ಸಿ ಸಿಂಗಿಂಗ್ ಫೈಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್ ಡಿ ಡಾನ್ಸಿಂಗ್ ಕಂಪೋಸಿಂಗ್ ಆ್ಯಂಡ್ ಪೇಂಟಿಂಗ್

ಚಿತ್ರ ಬಿಡಿಸುವುದರಲ್ಲಿ ಕಾಲ ಕಳೆಯುವುದನ್ನು ಸತೀಶ್ ಗುಜ್ರಾಲ್ ಅವರ ತಂದೆ ಏನಂತ ಕರೆದ್ರು ಅಂತಕ್ಕಂಥದ್ದು ಪ್ರಶ್ನೆ ಆಪ್ಷನ್ಸ್ ಆರ್ ಎ ಇಮ್ಯಾಜಿನರಿ ಬಿ ಐಡಿಯಲ್ ಸಿ ಐಡಲ್ ಡಿ ಓಪನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಐಡಲ್ ಅಕಾರ್ಡಿಂಗ್ ಟು ಸತೀಶ್ ಫಾದರ್ ಪೇಂಟಿಂಗ್ ಈಸ್ ಆ್ಯಂಡ್ ಐಡಲ್ ಪಾಸ್ಟ್ ಟೈಮ್ ಚಿತ್ರವನ್ನು ಬರೆಯುತ್ತಾ ಕೂಡೋದು ಜಡತ್ವದ ಸಂಕೇತ ಅಥವಾ ವಿನೋದಕ್ಕಾಗಿ ಮಾಡುವ ಕ್ರಿಯೆ ಅಂತಕ್ಕಂಥದ್ದು ಸತೀಶ್ ಗುಜ್ರಾಲ್ ಅವರ ತಂದೆಯ ವಿಚಾರ ಆಗಿತ್ತು ನೆಕ್ಸ್ಟ್ ಕ್ವೆಶನ್ ಸತೀಶ್ ಗುಜ್ರಾಲ್ ವಾಸ್ ಆನರ್ಡ್ ಬೈ ಡ್ಯಾಶ್ ಸತೀಶ್ ಗುಜ್ರಾಲ್ ಅವರ ಅನುಪಮ ಸೇವೆಗೆ ಸಾಧನೆಗೆ सिख पुरस्कार अथवा सन्मान यद अतको प्रश्ने ऑप्शन सा ए अवार्ड बी एकलव्य सी पद्म भूषण डी पद्म विभूषण अवार्ड द राइट आंसर इज़ ऑप्शन पद्म विभूषण अवार्ड सतीश गुजराल वाज़ ऑनर्ड बाय ಪದ್ಮವಿಭೂಷಣ್ ಅವಾರ್ಡ್ ಸತೀಶ್ ಗುಜರಾಲ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಗೌರವಿಸಿತು ನೆಕ್ಸ್ಟ್ ಕ್ವೆಶನ್ ಸತೀಶ್ ಟು ಅಂಡರ್ಗೋ ಸೆವರಲ್ ಆಪರೇಷನ್ಸ್ ಆಫ್ ಈಸ್ ಡ್ಯಾಶ್ ಸತೀಶನು ಹಲವಾರು ಸಲ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾಗಿ ಬಂತು ಹಾಗಾದರೆ ದೇಹದ ಯಾವ ಅಂಗಕ್ಕೆ अनेक बारीस्त्रचिकिते मत तो अंत प्रश्ने सी ब्रेन डी ई राइट आंसर ए लेग सतीश अंडरगो सेवरल ऑपरेशंस ऑफ़ आप्रेशन लेग सतीशन कल के अनेक बारी शस्त्रचिकित्सा నెక్స్ట్ క్వశ్చన్ సతీష్ ఐ నాట్ గోన్ టు స్కూల్ బికాస్ సతీష్ నిత్య శాలేలికి ఆగలి సాధ్యవగాలి ఏకే అంతకూ ప్రశ్న ఆప్షన్స్ ఆర్ ఏ హి వాస్ నాట్ ఇంట్రెస్టెడ్ ఇన్ స్కూల్ యాక్టివిటీస్ బి హి వాస్ నాట్ వెల్ సి హి వాస్ ఇంట్రెస్టెడ్ ఇన్ ప్లేయింగ్ క్రికెట్ డి హ పేరెంట్స్ సెంటీమ్ టు కోచింగ్ సెంటర్ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇ ವಾಸ್ ನಾಟ್ ವೆಲ್ ಆತನಿಗೆ ಅನಾರೋಗ್ಯ ಸದಾ ಕಾಡ್ತಾ ಇದ್ದುದರಿಂದ ಸತೀಶ ನಿತ್ಯ ಶಾಲೆಗೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಹಿಂದೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಐ ವಿಲ್ ಮೀಚ್ ಯು ಅಗೇನ್ With another topic. Until then, goodbye.